ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ತೆಂಗಿದರೆ ಮಾನವೀಯ ಮೌಲ್ಯಗಳು ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಬಂದಿಲ್ಲ ಓನ್ಲಿ ಸಂತಾಪ ಸೂಚನೆ ಮಾಡೋಕ್ಕೋಸ್ಕರ ಬಂದಿದ್ವಿ ಇದ್ರ ಬಗ್ಗೆ ನಾವು ಪ್ರೆಸ್ ತೌಟು ಅಲ್ಲಿ ಬಂದರೆ ಇದ್ರ ಬಗ್ಗೆ ಡೀಟೇಲಾಗಿ ನಾನು ಮಾತಾಡ್ತೀನಿ ಇದು ಅದ್ರ ಬಗ್ಗೆ ಡೀಟೇಲಾಗಿ ನಾನು ಮಾತಾಡ್ತೀನಿ ಬಂದರೆ ಅದು ಮಾತಾಡ್ತೀನಿ ಆಯಿತಾ ಈ ಕಾನೂನು ನಡೆಯಲಿದ್ದಾಗ ಕಾನೂನು ಪ್ರಕಾರ ಕಾನೂನು ನಾನು ಫಸ್ಟು ಇವರು ಸಂತಾಪ ಸೂಚನೆ ಕೊಟ್ಟು ಅವರು ಧೈರ್ಯ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು ನಾವು ಚಿತ್ರ ಕ್ಷಮೆ ಕೂಡ ನಮ್ಮ ಹಿರಿಯರೆಲ್ಲ ಕೇಳ್ಕೊಂಡ್ರು ಇದಾಗಿದ್ದ ಇನ್ಸಿಡೆಂಟಿಗೆ ಇವಾಗ ಅಪಾಲಜಿ ಕೇಳಿದೀವಿ ಅದರಿಂದ ಮುಂದಿನ ವಿಚಾರ ಡೀಟೇಲಾಗಿ ತಮಗೆ ತಾವು ಬರ್ತಾಯಿದ್ದೀರ ತಾವೆಲ್ಲಲ್ಲಿ ಖಂಡಿತವಾಗಲೂ ನಿರಂತರವಾಗಿ ಅವ್ರ ಕಷ್ಟಕಾರ ನಮ್ಮ ಕೈಲಾಗಿ ಸಪೋರ್ಟ್ ಮಾಡ್ತೀವಿ ನಮ್ಮಲ್ಲೂ ನಮ್ಮದೇ ಒಂದು ಕಾನೂನಿದೆ ಆದರೂ ಇಂಥ ಸಂದರ್ಭ ಒಂದು ಇದ್ರ ಮೊದಲನೇ ಬಾರಿ ನಮಗೆ ಇಂಥ ವಾತಾವರಣ ಸೃಷ್ಟಿಯಾಗಿದ್ದು ಮೊದಲನೇ ಬಾರಿ ಆಗಿದ್ದರಿಂದ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಯಾಕಂದ್ರೆ ಇನ್ನು ಕಳೆದ ಮೂರು ದಿನಗಳಿಂದ ನಡೀತಾ ಇದೆ ವಿಚಾರ ಸರ್ ಈ ಹಿಂದೆ ದರ್ಶನ್ ಅವರು ಅಲ್ಲೇ ಮಾಡಿದ್ದು ಬೇರೆ ಬೇರೆ ಸರ್ ಎಲ್ಲ ವಿಚಾರಗಳು ನಮ್ಗೆ ಗೊತ್ತಿದೆ ಹಿಂದಿನ ಆಗಿದ್ದು ಇನ್ಸಿಡೆಂಟ್ ಯಾವ ಥರ ಫ್ಯಾಮಿಲಿ ಇತ್ತು ಅದಾಯಿತು ಅದಕ್ಕೂ ಕೂಡ ವಾರ್ನಿಂಗ್ ಕೊಟ್ಟಿದ್ದೀವಿ ಅದಕ್ಕಂಥ ಶಿಕ್ಷಣ ಆಗಿದೆ ಅವ್ರಿಗೆ ಜವಾಬ್ದಾರಿ ಇರಬೇಕು ಮೊದಲೇ ಆಗಿ ಭಾಳ ಚೆನ್ನಾಗಿದ್ದೀನಿ ಈ ನಮ್ಮ ಈ ಅಭಿಮಾನಿಗಳಿದಾರಲ್ಲ ಅಭಿಮಾನಿಗಳು ಪ್ರೋತ್ಸಾಹ ಮಾಡಬೇಕು ಬೆಲೆ ಕೊಡಬೇಕು ಗೌರವ ಕೊಡಬೇಕು ಒಂದು ಲಿಮಿಟೇಷನ್ ಇರುತ್ತೆ ಇಂಥ ಸಂದರ್ಭಗಳಲ್ಲಿ ಅವರು ಕೂಡ ಸಮಯ ಒರೆಸ್ಬೇಕಾಗತ್ತೆ ಯಾರದೇ ಪ್ರಾಣ ಪ್ರಾಣವೇ ನಮ್ಮನೆ ಅಣ್ಣ ತಮ್ಮದು ಹೋದರೆ ಪ್ರಾಣ ಹೋಗುತ್ತಲ್ವ ಅದರಿಂದ ನಾನು ಒಂದು ಒಳ್ಳೆಯ ಒಂದು ಕೇಳ್ತೀನಿ ಆ ಹೀರೋಗಳಿಗೆ ತಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಅಡ್ವೈಸ್ಗಳನ್ನ ಕೊಡಿ ಇಂಥ ಸಂದರ್ಭಕ್ಕೆ ಮತ್ತೆ ಕೂಡ್ ಬರಬಾರ್ದು ಮತ್ತೆ ಆಗ್ಬಾರ್ದು ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ ಸಮರ್ಥನೆ ಮಾಡ್ತಿದ್ದಾರೆ ಸರ್ ಅದರ ಬಗ್ಗೆ ಇವತ್ತಿನೂ ಪೊಲೀಸ್ ಎನ್ಕ್ವೈರಿ ನಡೀತಾ ಇದೆ ನಮ್ಮ ವಾಣಿಜ್ಯ ಮಂಡಳಿ ಇರೋದು ನಾವು ಓನ್ಲಿ ನಿರ್ಮಾಪಕರ ಇತರ ಪ್ರದರ್ಶಕಕ್ಕೆ ಪ್ರೊಟೆಕ್ಟ್ ಮಾಡೋ ಕೆಲಸ ಆದರೂ ಕೂಡ ಕಲಾವಿದ ಸಂಘ ಚರ್ಚೆ ಮಾಡಿ ಕಾನೂನಿನ ಏನು ಚಾರ್ಜ್ ಶೀಟ್ ಆಗುತ್ತಲ್ಲ ಅದ್ರ ಮೇಲೆ ಎಫ್ ಐ ಆರ್ ಆದಮೇಲೆ ನೋಡಿದ್ಮೇಲೆ ಯಾರ್ಯಾರು ಕಲ್ಪಿಸ್ತು ಯಾರ್ಯಾರು ಇನ್ವಾಲ್ವ್ಮೆಂಟು ಹೆಂಗೆ ಇದೆ ಯಾವ ಥರ ಇದೆ ಅಂತ ಕೂಲಂಕು ನೋಡಿದ ಮೇಲೆ ಈ ಕೆಲಸ ಮಾಡೋದಕ್ಕೆ ಕೆಲಸ ಮಾಡ್ತೀವಿ ಸರ್ ಐ ಆರ್ ಆಗಿದೆ ಸರ್ ಇನ್ನೂ ಬಂದಿಲ್ಲ ಯಾರ್ಯಾರು ಇನ್ನು ಫೈನಲ್ ಆಗಿದೆ ತ್ರೀ ಡೇಸ್ ಆಮೇಲೆ ಡಿಸೈಡ್ ಮಾಡ್ತವೆ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಲ್ಲ ಸರ್ ಯಾರಿಗೇ ಆಗಲಿ ಸರ್ ಪ್ರಾಣ ಪ್ರಾಣ ನಮ್ಮನೆ ಮಕ್ಕಳು ಹೋದ್ರೆ ಪ್ರಾಣ ಹೋಗಲ್ಲ ಬಿಡ್ತಾರೇನ್ರಿ ತಪ್ಪು ತಪ್ಪೇ ನಾವು ತಪ್ಪನ್ನು ಸರಿದೋಸ್ಕೊಂಡು ಸಮಾಜ ಆಗ್ತೀನಿ ತಪ್ಪ ಅಲ್ವಾ ಅದರಿಂದ ತಪ್ಪಾಗಿದೆ ಅದನ್ನು ನಾವು ಕೂಡ ಮಾಡ್ತಾ ಇದ್ದೀವಿ ಯಾರ್ಯಾರು ಅದಕ್ಕೆ ತಪ್ಪಿಸರು ಅವ್ರ ಶಿಕ್ಷೆ ಕೊಡುವಂಥ ಕೆಲಸ ನಾವು ಪೊಲೀಸರು ಪ್ರಾಮಾಣಿಕವಾಗಿ ಎನ್ಕ್ವೈರಿ ಮಾಡ್ತಾರೆ ಬಿಟ್ಬಿಡಿ ಅವ್ರು ಒಂದು ಅವಕಾಶ ಕೊಡಿ ಚೆನ್ನಾಗಿ ನೀಟಾಗಿ ಮಾಡಿ ಅದು ಬರೋ ತನಕ ಸಮ ತಾವು ಕೂಡ ಸಮಾಧಾನ ಆಗಿರ್ರಿ ಅದರಿಂದ ನಾವು ಜಾಸ್ತಿ ಮಾತಾಡಿದಷ್ಟು ಸುಮ್ಮನೆ ವೈಭವೀಕರಣ ಮಾಡಬೇಡಿ ಮಾಡಿ ದೊಡ್ಡ ಕೆಲಸ ಗನಂಜಾರಿ ಕೆಲಸ ಎಲ್ಲ ಯಾರೋ ಅಲ್ಲಿ ಅಲ್ವಾ ಮೋರ್ ನಾವು ಜಾಸ್ತಿ ಪಬ್ಲಿಕ್ ಮಾಡಿದಷ್ಟು ಜಾಸ್ತಿ ತಮಗೆ ಜನ ನೆಕ್ಸ್ಟ್ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗಿ ತೋರಿಸ್ಬೇಕಾಗಿದೆ ನಾವು ಇವತ್ತು ಪರಿಸ್ಥಿತಿ ಕನ್ನಡ ಚಿತ್ರರಂಗದ ಬಗ್ಗೆ ಯೋಚನೆ ಮಾಡೋಕ್ಕಲ್ಲ ಸರ್ ಸಾಕಷ್ಟು ಸಾವಿರಾರು ಜನ ಲಕ್ಷ ಸಾವಿರಾರು ಜನ ಕಾರ್ಮಿಕರು ನಂಬ್ಕೊಂಡು ಜೀವನ ಮಾಡ್ತಾರೆ ನೀವು ಇಷ್ಟು ಜಾಸ್ತಿ ಕೋವಿಡ್ ಕೊಡಿ ನಾಳೆ ಸಿನಿಮಾ ಸಿನಿಮಾ ಥಿಯೇಟ್ರ್ ಯಾರು ಬರೋಲ್ಲ ಈಗಾಗಲೇ ಸಿನಿಮಾ ರಂಗ ಕನ್ನಡ ಚಿತ್ರರಂಗ ಸಾಯ್ತಾ ಇದೆ ಅದು ಉಳಿಸುವಂಥ ಕೆಲಸ ಕೂಡ ನಾವು ಮಾಡಬೇಕು ಯಾರೋ ಒಬ್ಬ ಮಾಡ್ದ ಅಂತೇಳಿ ಚಿತ್ರರಂಗ ಮುಳಿಸೋಕ್ಕಾಗಲ್ಲ ಆದರೆ ತಮ್ಮ ದಯವಿಟ್ಟು ಒಂದೆರಡು ನಮ್ಮ ಮೂರ್ನಾಲ್ಕು ದಿನ ಸಮಯಾವಕಾಶ ಕೊಡಿ ಅದೇನು ಮಾಡಬೇಕು ಅಂತ ತಮ್ಮ ತಿಳಿಸು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ